ನಿಮಗೇನ್ ಪ್ರತ್ಯೇಕವಾಗಿ ಹೇಳ್ಬೇಕಾ? ನಡೀರಿ ಒಳಗೆ. ಕಾವೇರಿ, ಇವನು ಇಲ್ಲಿಂದ ಹೋಗಲ್ಲ ಅನ್ಸುತ್ತೆ. ನನಗೂ ಹಂಗೆ ಅನ್ಸುತ್ತೆ ರಾಜಿ. ಏನು ಏನು, ಇಲ್ಲೇನಾದರೂ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇದೆಯಾ? ನನಗೆ ಹುಷಾರಿರಲಿಲ್ಲ, ಜ್ವರ ಬಂದಿತ್ತು, ನಿಂತ್ಕೊಳ್ಳೋದಕ್ಕೂ ಆಗ್ತಾ ಇರಲಿಲ್ಲ. ಸಾಹಿತ್ಯ ಅವರು ಆಸ್ಪತ್ರೆಗೆ ಕರ್ಕೊಂಡೋಗಿ ಡಾಕ್ಟ್ರಿಗೆ ತೋರಿಸಿ ಮೆಡಿಸಿನ್ ಕೊಡಿಸ್ಕೊಂಡು ಕರ್ಕೊಂಬಂದಿದ್ದಾರೆ. ಇದರಿಂದ ನಿಮ್ಗೇನಾದರೂ ಸಮಸ್ಯೆನಾ? ನಿಮ್ಗೇನಾದರೂ ಪ್ರಾಬ್ಲಮ್ ಇದೆಯಾ? ಯಾರಿಗಾದರೂ ಪ್ರಾಬ್ಲಮ್ ಇದ್ರೆ ಹೇಳಿ, ಇಲ್ಲೇ ಸಾಲ್ವ್ ಮಾಡ್ಬಿಡೋಣ. ಅಂಡವ್ರ ಮನೆ ಅಂಗಳದಲ್ಲಿ ಕಾಗೆ ಸತ್ತಿದ್ದಿದ್ರು ಕೂಕೊಂಡು ಬಂದ್ಬಿಡ್ತಾರೆ. ಹೋಗ್ರಿ ಸುಮ್ಮನೆ. ಈಗಷ್ಟೇ ಸುಧಾರಿಸ್ಕೋತಾ ಇದ್ದೀರಾ? ಒಳಗೆ ಬಂದು ರೆಸ್ಟ್ ಮಾಡಿ. ನಿಮ್ಮ ಫೋನ್ ಸ್ವಿಚ್ ಆಫ್ ಆಗಿದೆ, ಮನೆಗೊಂದು ಕಾಲ್ ಮಾಡಿ. ಇದು ನಿಮ್ಮ ಟ್ಯಾಬ್ಲೆಟ್ಸ್. ಆದ್ರೂ ಸಾಹಿತ್ಯ ಅಕ್ಕ, ಅಪ್ಪ ಹಾಕಿರೋ ಗೆರೆ ದಾಟಬಾರ್ದಿತ್ತು ಕಣ. ತಪ್ಪು ನಮ್ದೇ ಗ್ರೀಷ್ಮ. ನಾನು ಅಪ್ಪ ಅವನಿಗೆ ಫ್ರಿಡ್ಜಲ್ಲಿ ಇಟ್ಟಿರೋ ಕೋಲ್ಡ್ ನೀರಿಂದ ಸ್ನಾನ ಮಾಡಿಸಿದ್ವಿ, ಅದಕ್ಕೆ ಜ್ವರ ಬಂದು ಹುಷಾರಾಗ್ತಿದ್ದಾನೆ. ಅದ್ರ ಬದಲು ಅದೇ ತಣ್ಣೀರಲ್ಲಿ ಮುಳುಗಿಸ್ಬಿಡ್ಬೇಕಾಗಿತ್ತು. ನೆಗದ್ ಬಿದ್ದು ಹೋಗ್ತಿದ್ದ, ಅವಾಗ ಯಾವ ರಗಳೇನು ಇರ್ತಿರಲಿಲ್ಲ. ಏನ್ ಮಾಡಿದ್ರು ಏನೂ ಆಗಲ್ಲ, ಹುಷಾರಾಗ್ಬಿಡ್ತಾನೆ. ಸ್ವರು, ಅಕ್ಕ ನೀನೇ ಹೋಗಿ ಬಂದೆ? ನೀವು ಮಾತಾಡ್ತಿರುವಾಗ್ಲೇ ಬಂದೆ. ಏನ್ ಹೇಳ್ತಿದ್ದೆ ನೀನು? ನೀನು ಚಿಕ್ಕಪ್ಪ ಕರ್ಣ ಅವರಿಗೆ ತಣ್ಣೀರ್ ಸ್ನಾನ ಮಾಡಿಸಿದ್ರ? ಅವ್ರಿಗೆ ಜ್ವರ ಬರೋದಕ್ಕೆ ಅದೇ ಕಾರಣನ ಸ್ವರೂಪ? ಅದು ಅಕ್ಕ, ಅದೇನಾಯ್ತು ಅಂದ್ರೆ? ನಿಜ ಹೇಳು ಸ್ವರು. ಟಿವಿಗಿಂತ ಮೊದಲು ನೋಡಿ ಜಿಯೋ ಸಿನಿಮಾ ಪ್ರೀಮಿಯಂನಲ್ಲಿ.